ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳೆ ಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಎನಿಬಡಿ ಅಂತಕ್ಕಂಥ ಒಂದು ಸಣ್ಣ ಒಂದು ಪದದಿಂದ ನಾವು ಹಲವಾರು ವಾಕ್ಯಗಳನ್ನು ನಾವು ಕೂಡ ಮಾಡ್ಬೋದು. ತುಂಬ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ಕೂಡ ನಾವು ಮಾಡ್ಬೋದು. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರ ಮುಖಾಂತರ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಎನಿಬಡಿ ಅಂದ್ರೆ ಯಾರಾದರೂ, ಯಾರಿಗಾದರೂ ಅಥವಾ ಯಾರನ್ನಾದರೂ ಅಂತ ಅರ್ಥ. ಓಕೆ, ಇದೊಂದು ಸಣ್ಣ ಪದದಿಂದ ನಾವು ಈ ರೀತಿಯಾಗಿರ್ತಕ್ಕಂಥ ದಿನಾಲು ಬಳಸ್ತಾ ಇರ್ತೇವೆ ಆ ವಾಕ್ಯಗಳನ್ನ ಎನಿಬಡಿ ಅಂತಕ್ಕಂಥ ಒಂದು ಪದವನ್ನು ಉಪಯೋಗ ಮಾಡಿಕೊಂಡು ನಾವು ಕೂಡ ಇಂಗ್ಲಿಷಲ್ಲಿ ನಾ ಮಾತಾಡ್ಬೋದು. ಯಾವುದೇ ಟೆನ್ಸ್ ಬಳಸಿ ಕೂಡ ನೀವು ಕೂಡ ಮಾತಾಡ್ಬೋದು. ಅದೇ ರೀತಿ ಪ್ರಶ್ನೆಯನ್ನು ಕೂಡ ನಾವು ಮಾಡ್ಬೋದು. ನೋಡಿ, ಐ ಡೋಂಟ್ ಟ್ರಸ್ಟ್ ಎನಿಬಡಿ. ಟ್ರಸ್ಟ್ ಅಂದ್ರೆ ನಂಬೋದು. ಇಲ್ಲಿ ಡೂ ಮತ್ತು ನಾಟ್ ಜೊತೆಗೆ ಸೇರಿದ್ರೆ ಡೋಂಟ್ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್, ಟ್ರಸ್ಟ್ ಅಂದ್ರೆ ನಂಬೋದು, ನಂಬಿಕೆ ಅಂತ ಕರಿತೇನೆ. ಐ ಡೋಂಟ್ ಟ್ರಸ್ಟ್ ಎನಿಬಡಿ, ನಾನು ಯಾರನ್ನು ನಂಬುವುದಿಲ್ಲ. ಯಾರನ್ನು ಅಥವಾ ಯಾರಿಗಾದರೂ, ಯಾರನ್ನು ಕೂಡ ಅಂತ ಅರ್ಥ ಇದು ಎನಿಬಡಿ ಅಂತ ಹೇಳಿದೆ. ಐ ಡೋಂಟ್ ಟ್ರಸ್ಟ್ ಎನಿಬಡಿ, ನಾನು ಯಾರನ್ನು ನಂಬುವುದಿಲ್ಲ. ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯಗಳು ಈ ಸಣ್ಣ ಒಂದು. ಎಲ್ಲಾದರೂ ನೀವು ಕೂಡ ಇದನ್ನ ಎನಿಬಡಿಯನ್ನ ಬಳಸ್ಬೋದು, ಇನ್ ದ ಮಿಡಲ್ ಆರ್ ಬಿಗಿನಿಂಗ್ ಆರ್ ಎಂಡ್, ಅಟ್ ದ ಎಂಡ್ ಆಫ್ ಸೆಂಟೆನ್ಸ್. ನೋಡಿ, ಐ ಡಿಂಟ್ ಟಾಕ್ ಟು ಎನಿಬಡಿ, ನಾನು ಯಾರ ಜೊತೆಯೂ ಕೂಡ ಮಾತಾಡಿದ್ದಿಲ್ಲ. ಡಿಂಟ್ ಟಾಕ್ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಐ ಡಿಂಟ್ ಟಾಕ್ ಟು ಎನಿಬಡಿ, ನಾನು ಯಾರ ಜೊತೆಯೂ ಮಾತಾಡಿಲ್ಲ. ನೀನು ಯಾರ ಜೊತೆ ಯಾವ್ದು ಮಾತಾಡಿದೀಯಾ ಅಂತ ಕೇಳ್ತಿರ್ತಾವಲ್ಲ, ಅವಾಗ ಹೇಳಿ ಐ ಡಿಂಟ್ ಟಾಕ್ ಟು ಎನಿಬಡಿ, ನಾನು ಯಾರ ಜೊತೆನೂ ಮಾತಾಡಿಲ್ಲ. ಓಕೆ, ಮತ್ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಐ ಡೋಂಟ್ ವಾಂಟ್ ಟು ಟಾಕ್ ಎನಿಬಡಿ, ನನಗೆ ಯಾರ ಜೊತೆಯೂ ಕೂಡ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು, ಈ ಹಿಂದೆ ವಾಂಟ್ ಟು ಅನ್ನು ಬಳಸಿ ಹೇಗೆ ವಾಕ್ಯ ಮಾಡೋದು ಅನ್ನೋದನ್ನ ನಾನು ಹೇಳಿದ್ದೀನಿ. ಇಷ್ಟ ಇಲ್ಲ, ಐ ಡೋಂಟ್ ವಾಂಟ್ ಟು ಟಾಕ್ ಎನಿಬಡಿ, ನನಗೆ ಯಾರ ಜೊತೆಯೂ ಕೂಡ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ವಾಂಟ್ ಟು ಅಂದ್ರೆ ಇಷ್ಟ. ಐ ವಾಂಟ್ ಟು ಬೈ ಅ ಕಾರ್, ನನಗೆ ಒಂದು ಹೊಸ ಕಾರ್ ತಗೋಬೇಕಂತ ಇಷ್ಟ ಇದೆ. ಈ ರೀತಿ ಹೇಳ್ತೇವಲ್ಲ ಅದನ್ನೇ ಹೇಗೈತೆ. ಐ ಡೋಂಟ್ ವಾಂಟ್ ಟು ಟಾಕ್ ಎನಿಬಡಿ, ನನಗೆ ಯಾರ ಜೊತೆಯೂ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಈ ರೀತಿ ಸರಳ ವಾಕ್ಯಗಳನ್ನ ನೀವು ಬರೆದಿಟ್ಕೊಂಡು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆದ್ರೆ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ತಾ ಹೋಗಿ. ಅವಾಗ ನೀವು ಕೂಡ ಕನ್ನಡದಿಂದ ಏನಂತಂದ್ರೆ ತುಂಬಾ ಸರಳವಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಓಕೆ, ನೋಡಿ, ಡೋಂಟ್ ಯು ಲೈಕ್ ಎನಿಬಡಿ, ನಿಮ್ಗೆ ಯಾರು ಇಷ್ಟ ಇಲ್ವಾ, ಯಾರು ಕಂಡ್ರು ಇಷ್ಟ ಇಲ್ವಾ ನಿಮಗೆ. ಡೋಂಟ್ ಯು ಲೈಕ್ ಎನಿಬಡಿ, ನಿಮ್ಗೆ ಯಾರು ಇಷ್ಟ ಇಲ್ವಾ. ಡೋಂಟ್ ಯು ಅಂತ ಹೇಳ್ತೀವಿ. ಡಸ್ ಎನಿಬಡಿ ಹ್ಯಾವ್ ಅ ಪೆನ್ಸಿಲ್, ಯಾರ ಹತ್ರ ಆದ್ರೂ ಪೆನ್ಸಿಲ್ ಇದೆಯಾ, ಯಾರ ಹತ್ರ ಆದ್ರೂ ಟೆಕ್ಸ್ಟ್ ಬುಕ್ ಇದೆಯಾ ಹೇಳ್ತೇವೆ. ಡಸ್ ಎನಿಬಡಿ ಹ್ಯಾವ್ ಅ ಪೆನ್ಸಿಲ್, ಯಾರ ಹತ್ರ ಅಥವಾ ಯಾರ ಹತ್ರ ಆದ್ರೂ ಪೆನ್ಸಿಲ್ ಇದೆಯಾ. ಇದನ್ನ ನಾವು ಪೆನ್ಸಿಲ್ ಅನ್ನು ತೆಗೆದು ಬೇಕಾದ ವಸ್ತುವನ್ನ ನಾವು ಹಾಕಿಲೆ ಪ್ರಶ್ನೆಯನ್ನ ಮಾಡಬಹುದು. ಓಕೆ, ನೋಡಿ, ವಾಸ್ ಎನಿಬಡಿ ಎಲ್ಸ್ ಅಬ್ಸೆಂಟ್, ಮತ್ತಾರಾದರೂ ಅಬ್ಸೆಂಟ್ ಇದ್ರ. ವಾಸ್ ಎನಿಬಡಿ ಎಲ್ಸ್ ಅಬ್ಸೆಂಟ್ ಅಂದ್ರೆ ಯಾರಾದ್ರೂ ಮತ್ತೆ ಅಬ್ಸೆಂಟ್ ಇದ್ರ ನಿನ್ನೆ. ವಾಸ್ ಅಂದ್ರೆ ಸಿಂಪಲ್ ಪಾಸ್ಟ್ ಅಂತಕ್ಕಂಥ ಬಿ ಫಾರ್ಮ್ ಅನ್ನ ಹೇಳಿದೆ. ವಾಸ್ ಎನಿಬಡಿ ಎಲ್ಸ್ ಅಬ್ಸೆಂಟ್, ಮತ್ತೆ ಯಾರಾದ್ರೂ ಅಬ್ಸೆಂಟ್ ಇದ್ರ. ನೋಡಿ, ಡಿಡ್ ಎನಿಬಡಿ ಫಾಲೋ ಯು, ನಿನ್ನನ್ನ ಯಾರೋ ಯಾರಾದ್ರೂ ಫಾಲೋ ಮಾಡಿದ್ರ. ಡಿಡ್ ಕ್ವಶನ್ ಮಾಡ್ಲಿಕ್ಕೆ ಹೇಳ್ತೇನೆ. ಡಿಡ್ ಎನಿಬಡಿ ಫಾಲೋ ಯು, ನಿನ್ನ ಯಾರಾದ್ರೂ ಫಾಲೋ ಮಾಡಿದ್ರ, ನಿನ್ನ ಯಾರಾದ್ರೂ ಚೇಸ್ ಮಾಡಿದ್ರ, ಹಿಂಬಾಲಿಸ್ಕೊಂಡು ಬಂದ್ರ. ಈ ರೀತಿ ಡಿಡ್ ಎನಿಬಡಿ ಫಾಲೋ ಯು, ಡಿಡ್ ಎನಿಬಡಿ ಫಾಲೋ ಹಿಮ್, ಅವನನ್ನ ಯಾರಾದ್ರೂ ಫಾಲೋ ಮಾಡಿದ್ರ. ಹಿಮ್ ತೆಗೆದು ಹರ್ ಹಚ್ಬೋದು ನೀವು. ಓಕೆ, ಡಿಡ್ ಯು ಮೀಟ್ ಎನಿಬಡಿ, ನೀನು ಯಾರನ್ನಾದ್ರೂ ಭೇಟಿ ಆಗಿದ್ದೀಯಾ. ಇಲ್ಲಿ ಡಿಡ್ ಅನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಮೊದಲಿಗೆ ನಾವೇನ್ ಮಾಡಿಸ್ತೀವಿ, ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಬಳಸ್ತೇವೆ. ಯಾವಾಗಲೂ ಪ್ರಶ್ನೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಮೊದಲಿಗೆ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಿ ಆಮೇಲೆ ಸಬ್ಜೆಕ್ಟ್ ಹಾಕಿ ನಾನು ಮಾಡ್ತೀವಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಮಾಡ್ತೇವೆ. ಅದೇ ರೀತಿ ಇರ್ತಕ್ಕಂಥದ್ದು ನೋಡಿ, ಡಿಡ್ ಯು ಮೀಟ್ ಎನಿಬಡಿ, ನೀನು ಯಾರನ್ನಾದ್ರೂ ಭೇಟಿ ಆಗಿದ್ಯಾ. ಈ ರೀತಿ
ಐ ಡಿಂಟ್ ಕಾಲ್ ಎನಿಬಡಿ, ನಾನು ಯಾರನ್ನು ಕರೆದಿಲ್ಲ. ಐ ಡಿಂಟ್ ಕಾಲ್ ಎನಿಬಡಿ, ನಾನು ಯಾರನ್ನು ಕರೆದಿಲ್ಲ. ಐ ಡಿಂಟ್ ಮೀಟ್ ಎನಿಬಡಿ, ನಾನು ಯಾರನ್ನು ಭೇಟಿಯಾಗಿಲ್ಲ. ಐ ಡಿಂಟ್ ಇನ್ವೈಟ್ ಎನಿಬಡಿ, ನಾನು ಯಾರನ್ನು ಆಮಂತ್ರಣ ಕೊಟ್ಟಿಲ್ಲ. ಐ ಡಿಂಟ್ ಮೀಟ್ ಎನಿಬಡಿ, ಈ ರೀತಿ ಹೇಳ್ಕೋತಾ ಹೋಗಿ ನೋಡಿ. ಹ್ಯಾವ್ ಯು ಪೋನ್ಡ್ ಎನಿಬಡಿ, ನೀನು ಯಾರಿಗಾದ್ರೂ ಫೋನ್ ಮಾಡಿದ್ದೀಯಾ. ಪೋನ್ಡ್ ಅಂದ್ರೆ ಕರೆ ಮಾಡೋದು, ಕಾರ್ಡರ್ ಬದಲಿ ನಾವು ಪೋನ್ಡ್ ಅಂತ ಬಳಸ್ಬೋದು. ಹ್ಯಾವ್ ಯು ಪೋನ್ಡ್ ಎನಿಬಡಿ, ನೀನು ಯಾರಿಗಾದ್ರೂ ಕಾಲ್ ಮಾಡಿದ್ಯಾ, ಫೋನ್ ಮಾಡಿದ್ಯಾ. ಇಲ್ಲಿ ನೋಡಿ, ಹ್ಯಾವ್ ಅಂತಕ್ಕಂಥದ್ದನ್ನ ಬಳಸಿ ನಾವು ಮತ್ತೆ ಪ್ರಶ್ನೆಯನ್ನು ನಾವು ಕೂಡ ಮಾಡಿದ್ದೇವೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಎನಿಬಡಿ ಅಂತಕ್ಕಂಥ ಒಂದು ಸಣ್ಣ ಪದವಾದರೂ ಕೂಡ ಬಹಳ ಅರ್ಥವಾಗಿರ್ತಕ್ಕಂಥ ಪದದಿಂದ ನಾವು ಹಲವಾರು ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನು ನಾವು ಕೂಡ ಮನೆಯಲ್ಲೇ ಮಾಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ. ಅದೇ ರೀತಿ ನಾಳೆ ಒಂದು ತರಗತಿಯಲ್ಲಿ ಇದೇ ರೀತಿ ಸಣ್ಣ ಸಣ್ಣ ಒಂದು ಪದದಿಂದ ಇಂಗ್ಲಿಷ್ ಅನ್ನು ಹೇಗೆ ಕಲಿಯುವುದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.